गुलबर्गा शहर में भारतीय जनता पार्टी की जानिब से विजय संकल्प यात्रा इफ्तिता श्रीमती शोभा करण लजे यूनियन मिनिस्टर ऑफ स्टेट फॉर एग्रीकल्चर एंड फार्मर्स वेलफेयर, श्री भगवंत कुबा यूनियन मिनिस्टर ऑफ स्टेट फॉर केमिकल्स एंड फर्टिलाइजर्स एंड न्यू एंड रिन्यूएबल एनर्जी लोकसभा एमपी फ्रॉम बीदर कर्नाटका, श्री बी श्री रामलू मिनिस्टर फॉर ट्रांसपोर्ट एंड एसटी वेलफेयर गवर्नमेंट ऑफ कर्नाटका, श्री जगदेश शेटर फॉर्मर चीफ मिनिस्टर ऑफ कर्नाटका, श्री दत्तात्रेय सी पाटिल रेवूर चेयरमैन कल्याण कर्नाटका रीजनल डेवलपमेंट बोर्ड और एमएलएस, श्री बीजी पाटिल एमएलसी, श्री सिद्धाजी पाटिल सदर बीजेपी सिटी, श्री चंदू पाटिल, श्री शिवाकांत महाजन के हाथों अमल में आया। ये विजय संकल्प यात्रा नगरेश्वर स्कूल से होते हुए, गन से होते हुए, किराना बाजार होते हुए, सुपरमार्केट से जगत सर्कल पे एंड किया गया। काफ़ी कामयाब रही विजय संकल्प यात्रा, लाखों की तादाद में आवाम ने शिरकत किया। इस मौके पर बीजेपी पार्टी के लीडर्स और वर्कर्स और बीजेपी पार्टी के चाहने वालों की काफी तादाद देखने में आया। आइए देखते हैं एक रिपोर्ट। ಇವತ್ತು ಕಲಬುರಗಿಯಲ್ಲಿ ಕಲಬುರಗಿ ನಗರ ಮತ್ತು ನಗರ ಏನು ಗ್ರಾಮೀಣ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಜನಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರದ ಮಂತ್ರಿಗಳಾದಂಥ ಸನ್ಮಾನ್ಯ ಭಗವಂತ ಕುಬಾ ಅವರು ಜೊತೆಯಲ್ಲಿ ಕೇಂದ್ರದ ಮಂತ್ರಿಗಳಂಥ ಶೋಭಾ ಕರಂದ್ಲಾಜ್ ಜಿಯವರು ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದೊಂದು ವಿಜಯ ಸಂಕಲ್ಪ ಯಾತ್ರೆಯನ್ನು ನಾವು ಈ ನಿನ್ನೆಯಿಂದ ಬೀದರ್ ಮುಗಿಸ್ಕೊಂಡು ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದಿದ್ದೀವಿ. ಇವತ್ತು ನಾಳೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತೀವಿ. ಸುಮಾರಾಗಿ 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡ್ತೀವಿ. ಜೊತೆಯಲ್ಲಿ ಸುಮಾರು 4 ರಥಗಳು 8,000 ಕಿಲೋಮೀಟರ್ ಹತ್ತತ್ರ ಚಲಾಯಿಸ್ತವ. ನಾವೆಲ್ಲ ಸೇರಿಕೊಂಡು ಒಟ್ಟಾರೆಯಾಗಿ ದಾವಣಗೆರೆ ಸೇರ್ಕೊತೀವಿ. ದಾವಣಗೆರೆ ಸೇರಿಕೊಂಡು ಅದೊಂದು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ನಮ್ಮ ಕಲಬುರಗಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಅಂಗವಾಗಿ ಅತ್ಯಂತ ಬೃಹತ್ವಾದಂಥ ಮೆರವಣಿಗೆಯನ್ನು ಇವತ್ತು ಕಲಬುರಗಿಗೆ ಇವತ್ತು ಈ ರ್ಯಾಲಿಗೆ ವೆಲ್ಕಮ್ ಮಾಡಿ ಇವತ್ತು ಇಡೀ ಕಲಬುರಗಿ ನಗರ ಇವತ್ತು ಈ ವಿಜಯ ಸಂಕಲ್ಪದಲ್ಲಿ ಯಾತ್ರೆಯಲ್ಲಿ ಇವತ್ತು ಭಾಳಷ್ಟು ವಿಜೃಂಭಣೆಯಿಂದ ಇವತ್ತು ಸೇರಿದ್ದಾರೆ. ನಾನು ಭಾಳಷ್ಟು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ನಮ್ಮ ಕಲಬುರಗಿ ಮಹಾಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಶ್ರೀರಾಮುಲು ಸಾಹೇಬರು, ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಶೋಭಾ ಅಕ್ಕವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು.